नमस्ते, नीव नोड़ता इदिरा कर्नाटक तक, नानु लिखिता गिरीश। अमिताभ बच्चन, बॉलीवुड ना बिग बी सूपर स्टार अमिताभ बच्चन। सो इवरिगे केवल भारत दल मात्रा फैन्स इल्ला, अवरिगे प्रपंचदाद्यंत अभिमानिगळिद्दारे। 79 ವರ್ಷದ ಬಚ್ಚನ್ ಅವರ ದೊಡ್ಡ ಅಭಿಮಾನಿಯೊಬ್ಬರು ಈಗ ತಮ್ಮ ಅಭಿಮಾನವನ್ನು ವಿಶೇಷ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೌದು, ಭಾರತೀಯ ಮೂಲದ ಅಮೆರಿಕಾದ ಟೆಕ್ಕಿಯೊಬ್ಬರು ಬರೋಬ್ಬರಿ 60 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಮುಂದೆ ಅಮಿತಾಭ್ ಬಚ್ಚನ್ ಅವರ ಪ್ರತಿಮೆ ನಿಲ್ಲಿಸಿದ್ದಾರೆ. ಕೌನ್ ಮನೆಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿನ ಅಮಿತಾಭ್ ಅವರ ಭಂಗಿಯನ್ನು ಈ ಪ್ರತಿಮೆಯಲ್ಲಿ ಬಳಸಿಕೊಳ್ಳಲಾಗಿದೆ. ನ್ಯೂ ಜರ್ಸಿಯಲ್ಲಿರುವ ಇಡಿಸನ್ ಸಿಟಿಯಲ್ಲಿ ವಾಸವಾಗಿರುವ ಇಂಟರ್ನೆಟ್ ಸೆಕ್ಯೂರಿಟಿ ಇಂಜಿನಿಯರ್ ಗೋಪಿ ಸೇಠ್ ವಿವಿಧ ವಿಶೇಷ ಲೋಹಗಳಿಂದ ಮಾಡಿರುವಂಥ ಅಮಿತಾಭ್ ಅವರ ಪ್ರತಿಮೆಯನ್ನು ಮನೆ ಮುಂದೆ ಪ್ರತಿಷ್ಠಾಪಿಸಿದ್ದಾರೆ. ಈ ಕಾರ್ಯಕ್ಕೆ ಅವರ ಮನೆಯವರು ಕೂಡ ಸಾಥ್ ಕೊಟ್ಟಿದ್ದಾರೆ, ನೆರವಾಗಿದ್ದಾರೆ. ಗೋಪಿ ಅವರ ಮನೆ ಮುಂದೆ ನೂರಾರು ಅಮಿತಾಭ್ ಅವರ ಅಭಿಮಾನಿಗಳು ಸೇರಿಕೊಂಡು ಪ್ರತಿಮೆ ಪ್ರತಿಷ್ಠಾಪನೆಯನ್ನು ಸಂಭ್ರಮದಿಂದ ನೆರವೇರಿಸಿದರು. ಈ ವೇಳೆ ಅವರ ಸಂಭ್ರಮ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಪಟಾಕಿ ಹೊಡೆದು ಆ ಒಂದು ಸಂಭ್ರಮವನ್ನು, ಅಂದರೆ ಒಂದು ರೀತಿ ಸೆಲೆಬ್ರೇಟ್ ಮಾಡಿದರು ಆ ಮೂಮೆಂಟನ್ನು. ಇನ್ನೂ ಕೆಲವರು ಅಮಿತಾಭ್ ಅವರ ಸೂಪರ್ ಹಿಟ್ ಹಾಡುಗಳಿಗೆ ಡ್ಯಾನ್ಸ್ ಮಾಡಿ ಸೆಲೆಬ್ರೇಟ್ ಮಾಡಿದರು. ಹಾಗೆ ನಾವು ಅವರ ರೀಲ್ ಲೈಫ್ನಿಂದ ಮಾತ್ರ ಪ್ರಭಾವಿತರಾಗಿಲ್ಲ, ಅವರ ರಿಯಲ್ ಲೈಫ್ನಿಂದ ಕೂಡ ನಾವು ಪ್ರಭಾವಿತರಾಗಿದ್ದೀವಿ. ಅವರು ಎಲ್ಲರ ಜೊತೆ ನಡ್ಕೊಳ್ಳುವಂಥ ಒಂದು ರೀತಿ ಆಗಿರಬಹುದು, ಮತ್ತು ಅಭಿಮಾನಿಗಳನ್ನು ಟ್ರೀಟ್ ಮಾಡುವಂಥ ರೀತಿ ಆಗಿರಬಹುದು, ಅದೆಲ್ಲವೂ ನಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಬೇರೆ ಕೆಲ ನಟರ ರೀತಿ ಅಲ್ಲ ಅಮಿತಾಭ್ ಅವರು, ಒಂದು ರೀತಿ ವಿಶಿಷ್ಟ ವ್ಯಕ್ತಿತ್ವ ಏನಿದೆ ಅದು ಕೂಡ ನಮ್ಮನ್ನು ಬಹಳ ಆಕರ್ಷಿಸಿದೆ ಅನ್ನುವಂಥದ್ದನ್ನು ಹೇಳಿದರು. ಹಾಗೆ ನಾವು ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವಂಥ ವಿಚಾರ ಅಮಿತಾಭ್ ಅವರಿಗೆ ಗೊತ್ತಿತ್ತು, ಅವರು ಬೇಡ ಅಂತಲೇ ಹೇಳಿದರು. ಆದರೂ ನಾವು ಅದನ್ನು ಕೇಳಲಿಕ್ಕೆ ರೆಡಿ ಇರಲಿಲ್ಲ, ನಮ್ಮ ಒಂದು ಅಭಿಮಾನವನ್ನು ನಾವು ಹೀಗೆ ತೋರಿಸ್ಕೊಳ್ಳೇಬೇಕಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗೆ ಅಮಿತಾಭ್ ಅವರಿಗೋಸ್ಕರನೇ ಬಿಗ್ ಬಿ ಫ್ಯಾಮಿಲಿ ಅನ್ನುವಂಥ ಒಂದು ವೆಬ್ಸೈಟನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಅಮಿತಾಭ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸೋದ್ರ ಮೂಲಕ ತಮ್ಮ ಒಂದು ಅಭಿಮಾನವನ್ನು ಬಹಳ ವಿಶೇಷ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಸ್ಟಾರ್ ನಟರು ಅಂತಂದಮೇಲೆ ಅವ್ರಿಗೆ ಅವರದ್ದೇ ಆದಂಥ ಒಂದು ಅಭಿಮಾನಿ ಬಳಗ ಇರುತ್ತೆ. ಕೆಲವರು ಟ್ಯಾಟೂ ಹಾಕಿಸ್ಕೊಳ್ತಾರೆ, ಇನ್ನೂ ಕೆಲವರು ಅವರ ಫೋಟೋಸ್ಗಳನ್ನು ಇಟ್ಕೊಂಡಿರ್ತಾರೆ. ಸೊ ಆದರೆ ಇಲ್ಲಿ ಗೋಪಿ ಸೇಠ್ ಅವರು ಬಹಳ ವಿಶೇಷವಾಗಿ ಅವರ ಪ್ರತಿಮೆಯನ್ನೇ ಮನೆ ಮುಂದೆ ಪ್ರತಿಷ್ಠಾಪಿಸೋದ್ರ ಮೂಲಕ ತಮ್ಮ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಈವರೆಗಿನ ಡೀಟೇಲ್ಸ್. ಇಂಥದ್ದೇ ಮತ್ತಷ್ಟು ವಿಶೇಷವಾದಂಥ ವಿಚಾರಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.